ಮುಸ್ಲಿಮರು ಪ್ರತಿದಿನ ಅಲ್ಲಾ ಅಂತ ದೇವರನ್ನ ಕೂಗೋದಕ್ಕೆ ಕಾರಣವೇನು? ಅದು ಕೂಡ ಮೈಕನ್ನ ಹಾಕಿ ಸ್ಪೀಕರ್ಗಳಿಂದಲೇ ಕೂಗೋದಕ್ಕೆ ಕಾರಣವೇನು? ಹಾಗೆ ಮುಸ್ಲಿಮರು ಸ್ವಂತ ಚಿಕ್ಕಮ್ಮನ ಮಗಳನ್ನ ದೊಡ್ಡಮ್ಮನ ಮಗಳನ್ನೇ ಮದುವೆಯಾಗೋದು ಯಾಕೆ? ಜೊತೆಗೆ ಮುಸ್ಲಿಂ ಮಹಿಳೆಯರು ಬುರ್ಕಾ ಅಥವಾ ಹಿಜಾಬನ್ನ ಧರಿಸುವುದರ ಹಿಂದೆ ಇರೋ ನಿಜವಾದ ಕಾರಣವೇನು? ಅಷ್ಟಕ್ಕೂ ಮುಸ್ಲಿಮರಿಗೆ ಮುಂಜಿಯನ್ನ ಯಾಕೆ ಮಾಡಲಾಗುತ್ತೆ? ಈ ರೀತಿ ಮುಸ್ಲಿಂ ಧರ್ಮದ ಆಚಾರ ಪದ್ಧತಿಗಳ ಅಚ್ಚರಿಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೇನೆ. ಇಸ್ಲಾಂ ಧರ್ಮಕ್ಕೆ 1400 ವರ್ಷಗಳ ಇತಿಹಾಸವಿದೆ. ಇಸ್ಲಾಂ ಅನ್ನೋ ಪದದ ಅರ್ಥ ಶಾಂತಿ ಮತ್ತು ಸಲ್ಲಿಕೆ. ಪ್ರತಿಯೊಬ್ಬ ಮುಸ್ಲಿಂಗಳು ಪ್ರತಿದಿನ ದೇವರ ಮುಂದೆ ಅಂದ್ರೆ ಅಲ್ಲಾನ ಮುಂದೆ ನಿಂತು ನಮಾಜನ್ನ ಮಾಡಬೇಕು. ಅದು ಕೂಡ ದಿನಕ್ಕೆ 5 ಬಾರಿ ನಮಾಜನ್ನ ಮಾಡಬೇಕು. ಮೊದಲನೇ ನಮಾಜನ್ನ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಮಾಡಬೇಕು, ಅಂದ್ರೆ ಬೆಳಗ್ಗೆ 4:45 ಸಮಯಕ್ಕೆ ಮಾಡಲಾಗುತ್ತೆ. ಎರಡನೇ ನಮಾಜನ್ನ 1 ಗಂಟೆಯ ಸಮಯಕ್ಕೆ ಮಾಡಲಾಗುತ್ತೆ. ಮೂರನೇ ನಮಾಜನ್ನ 4:30 ಸಮಯಕ್ಕೆ ಮಾಡಲಾಗುತ್ತೆ. ನಾಲ್ಕನೇ ನಮಾಜನ್ನ ಸಾಯಂಕಾಲ 6 ಗಂಟೆಯ ಸಮಯಕ್ಕೆ ಮಾಡಲಾಗುತ್ತೆ. ಇನ್ನ ಐದನೇ ನಮಾಜನ್ನ ರಾತ್ರಿ 8:15 ಸಮಯಕ್ಕೆ ಮಾಡಲಾಗುತ್ತೆ. ಅಷ್ಟಕ್ಕೂ ಇಲ್ಲಿ ನಮಾಜನ್ನ ಯಾಕೆ ಮಾಡ್ತಾರೆ? ಹಾಗೆ ನಮಾಜನ್ನ ಮಾಡೋದಕ್ಕಿಂತ ಮುಂಚೆ ಅಲ್ಲಾ ಅಂತ ಮೈಕ್ಗಳಲ್ಲಿ ಸ್ಪೀಕರ್ಗಳಲ್ಲಿ ಕೂಗೋದಿಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ, ಮುಸ್ಲಿಮರು ನಮಾಜನ್ನ ಮಾಡುವಾಗ ಅಲ್ಲಾ ಅಂತ ಮೈಕ್ಗಳಲ್ಲಿ ಕೂಗೋದನ್ನ ಆಜಾನ್ ಅಂತ ಕರೆಯಲಾಗುತ್ತೆ. ಈ ರೀತಿ ಕೂಗೋದನ್ನ ನೀವು ಮಸೀದಿಗಳಲ್ಲಿ ನೋಡೇ ಇರ್ತೀರ. ನಮಾಜನ್ನ ಮಾಡುವಂತ ಸಮಯವಾಗಿದೆ. ದಯವಿಟ್ಟು ಎಲ್ಲ ಮುಸ್ಲಿಮರು ನಮಾಜನ್ನ ಮಾಡೋಕೆ ಬನ್ನಿ ಅಂತ ಕರೆಯೋದೇ ಅದರ ಉದ್ದೇಶವಾಗಿರುತ್ತೆ. ಆದರೆ ಇಲ್ಲಿ ಮೈಕ್ಗಳನ್ನ ಹಾಕಿ ಸ್ಪೀಕರ್ಗಳಿಂದಲೇ ಕೂಗೋದಿಕ್ಕೆ ಕಾರಣ ಏನಂದ್ರೆ, ಆಗಿನ ಕಾಲದಲ್ಲಿ ಅಂದ್ರೆ ಸುಮಾರು 1000 ವರ್ಷಗಳ ಹಿಂದೆ ವಾಚ್ಗಳಾಗ್ಲಿ ಕ್ಲಾಕ್ಗಳಾಗ್ಲಿ ಅಥವಾ ಟೈಮ್ ಅನ್ನ ಕಂಡು ಹಿಡಿದಿರಲಿಲ್ಲ. ಕೇವಲ ಆಕಾಶವನ್ನ ನೋಡಿ ವಾತಾವರಣವನ್ನ ಗಮನಿಸಿ ಇಷ್ಟೇ ಸಮಯ ಆಗಿರಬಹುದು ಅಂತ ಊಹೆ ಮಾಡಿ ನಮಾಜನ್ನ ಮಾಡೋಕೆ ಮುಸ್ಲಿಮರು ಮಸೀದಿಗಳಿಗೆ ಬರ್ತಿದ್ರು. ಆದ್ರೆ ಕೆಲವೊಂದಷ್ಟು ಜನಕ್ಕೆ ಸಮಯ ಎಷ್ಟಾಗಿದೆ ಅಂತ ಗೊತ್ತಾಗದೆ ಎಲ್ಲಾ ಮುಸ್ಲಿಮರು ಒಂದೇ ಸಮಯಕ್ಕೆ ಬಂದು ನಮಾಜನ್ನ ಮಾಡೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಇದರಿಂದ ಮೊಹಮ್ಮದ್ ಪೈಗಂಬರ್ ಅವರು ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಚರ್ಚೆಗೆ ಕೂತ್ಕೊಳ್ತಾರೆ. ಆಗ ಕೆಲವೊಂದಷ್ಟು ಜನರು ನಮಾಜ್ನ ಸಮಯವಾಗಿದೆ ಬನ್ನಿ ಅಂತ ಸೂಚನೆ ಕೊಡೋಕೆ ಕ್ರಿಶ್ಚಿಯನ್ನರಂತೆ ಚರ್ಚ್ನಲ್ಲಿ ಬಳಸುವಂತ ಬೆಲ್ ಅನ್ನ ಬಳಸಬೇಕು ಅಂತ ಸಲಹೆ ಕೊಡ್ತಾರೆ. ಆದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಅದಕ್ಕೆ ಒಪ್ಪಲಿಲ್ಲ. ಆಗ ಮತ್ತೆ ಕೆಲವರು ಯಹೂದಿಗಳು ಬಳಸುವಂತ ಕೊಂಬಿನಂತಹ ತುತ್ತೂರಿಯನ್ನ ಬಳಸೋಕೆ ಸಲಹೆ ಕೊಡ್ತಾರೆ. ಅದಕ್ಕೂ ಕೂಡ ಮೊಹಮ್ಮದ್ ಪೈಗಂಬರ್ ಅವರು ಒಪ್ಪಲಿಲ್ಲ. ಆಗ ಮತ್ತೆ ಕೆಲವೊಂದಷ್ಟು ಜನರು ಖುದ್ದಾಗಿ ಮನುಷ್ಯನೇ ನಮಾಜ್ನ ಸಮಯವಾಗಿದೆ ಬನ್ನಿ ಅಂತ ಕೂಗಿದ್ರೆ ಹೇಗಿರುತ್ತೆ ಅಂತ ಸಲಹೆ ಕೊಡ್ತಾರೆ. ಆಗ ಮೊಹಮ್ಮದ್ ಪ್ರವಾದಿ ಅದಕ್ಕೆ ಒಪ್ಪಿಕೊಳ್ತಾರೆ. ಅಂದಿನಿಂದ ಅಲ್ಲಾ ಅಂತ ಕೂಗುತ್ತಾ ನಮಾಜ್ನ ಸಮಯವಾಗಿದೆ ಅಂತ ಸೂಚನೆ ಕೊಡ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಲೌಡ್ ಸ್ಪೀಕರ್ಗಳನ್ನ ಬಳಸುತ್ತಿರಲಿಲ್ಲ. ಯಾವಾಗ ಲೌಡ್ ಸ್ಪೀಕರ್ಗಳನ್ನ ಕಂಡು ಹಿಡಿಯಲಾಯ್ತೋ ಅಂದಿನಿಂದ ಲೌಡ್ ಸ್ಪೀಕರ್ಗಳನ್ನ ಬಳಸಿ ಅಲ್ಲಾ ಅಂತ ಕೂಗೋಕೆ ಶುರು ಮಾಡಿಕೊಂಡ್ರು. ಇನ್ನ ಇಸ್ಲಾಂ ಧರ್ಮದಲ್ಲಿ ಮುಸ್ಲಿಮರು ಮದುವೆಯಾಗೋಕೆ ಇರುವಂತ ಆಚಾರ ಪದ್ಧತಿಗಳು ಕೂಡ ವಿಭಿನ್ನವಾಗಿದೆ. ಹೌದು, ಮುಸ್ಲಿಂ ಸಮುದಾಯದಲ್ಲಿ ಪುರುಷರು ಏಕಕಾಲಕ್ಕೆ ಅಂದ್ರೆ ಒಂದೇ ಬಾರಿ 4 ಜನ ಸ್ತ್ರೀಯರನ್ನ ಮದುವೆಯಾಗಬಹುದು. ಆದ್ರೆ ಸ್ತ್ರೀಯರಿಗೆ ಮಾತ್ರ ಆ ಸ್ವಾತಂತ್ರ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹಣದ ಕೊರತೆಯಿಂದ ಅಥವಾ 4 ಜನ ಪತ್ನಿಯರನ್ನ ಮದುವೆಯಾಗಿ ಸಂಸಾರವನ್ನ ಮಾಡುವುದು ತುಂಬಾ ಕಷ್ಟ ಎಂಬ ಕಾರಣಕ್ಕೆ ಇಂದಿನ ಕಾಲದಲ್ಲಿ ಮುಸ್ಲಿಂ ಪುರುಷರು ಸಹ ಒಬ್ಬಳೇ ಸ್ತ್ರೀಯನ್ನ ಮಾತ್ರ ಮದುವೆಯಾಗ್ತಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಮದುವೆಯಾಗುವುದನ್ನ ಶಾದಿ ಎಂದು ಕರೆಯಲಾಗುತ್ತೆ. ಶಾದಿ ಎಂಬುದು ಪಾರ್ಶಿಯನ್ ಭಾಷೆಯ ಪದವಾಗಿದೆ. ಮುಸ್ಲಿಮರ ಮದುವೆಯ ಆಚಾರಗಳ ಪ್ರಕಾರ ಇಸ್ಲಾಂ ಧರ್ಮದಲ್ಲಿ ಶತಶತಮಾನಗಳಿಂದಲೂ ರಕ್ತ ಸಂಬಂಧಿಕರಲ್ಲಿಯೇ ಮದುವೆಯಾಗುವಂತ ಪದ್ಧತಿ ಇದೆ. ಹೀಗಾಗಿ ಪ್ರತಿಯೊಬ್ಬ ಪುರುಷನು ತನ್ನ ತಾಯಿಯ ಸಹೋದರ ಅಂದ್ರೆ ಸೋದರ ಮಾವನ ಮಗಳನ್ನ ಮದುವೆಯಾಗೋಕೆ ಅವಕಾಶವಿದೆ. ಅಷ್ಟೇ ಅಲ್ಲ, ತನ್ನ ತಾಯಿಯ ಸಹೋದರಿಯರು ಅಂದ್ರೆ ದೊಡ್ಡಮ್ಮ ಅಥವಾ ಚಿಕ್ಕಮ್ಮನ ಮಗಳನ್ನು ಸಹ ಮದುವೆಯಾಗಬಹುದು. ಮತ್ತೆ ಒಬ್ಬ ಮುಸ್ಲಿಂ ಪುರುಷ ಈಗಾಗಲೇ ಒಬ್ಬಳು ಸ್ತ್ರೀಯನ್ನ ಮದುವೆಯಾಗಿದ್ದು ಒಂದು ವೇಳೆ ಅವನ ಪತ್ನಿ ಸತ್ತು ಹೋದರೆ ಅಥವಾ ಅವನಿಂದ ಪತ್ನಿಯು ವಿಚ್ಛೇದನವನ್ನ ಪಡ್ಕೊಂಡಿದ್ರೆ ಅವನ ಪತ್ನಿಯ ಅಕ್ಕ ಅಥವಾ ತಂಗಿಯನ್ನು ಸಹ ಮದುವೆಯಾಗೋಕೆ ಅವಕಾಶವಿದೆ. ಇದೇ ತರ ಇಸ್ಲಾಂ ಧರ್ಮದಲ್ಲಿ ಮದುವೆಯಾಗೋಕೆ ಕೆಲವೊಂದಷ್ಟು ನಿರ್ಬಂಧಗಳು ಕೂಡ ಇವೆ. ಅದೇನೆಂದ್ರೆ ಒಬ್ಬ ಮುಸ್ಲಿಂ ಪುರುಷನು
ಈಗಾಗಲೇ ನಾಲ್ಕು ಜನ ಪತ್ನಿಯರನ್ನ ಮದುವೆಯಾಗಿದ್ದು ಅವನ ನಾಲ್ಕು ಜನ ಪತ್ನಿಯರು ಜೀವಂತವಿರುವಾಗ ಐದನೆಯವಳನ್ನ ಮದುವೆಯಾಗುವಂತಿಲ್ಲ. ಮತ್ತೆ ತನ್ನ ಸ್ವಂತ ಅಂದ್ರೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಅಣ್ಣ ತಮ್ಮ ಅಕ್ಕ ತಂಗಿಯರನ್ನ ಮದುವೆಯಾಗುವುದು ಕೂಡ ನಿಷಿದ್ಧ. ಆದ್ರೆ ಇಲ್ಲಿ ತೊಂದರೆ ಏನಂದ್ರೆ ಶತಶತಮಾನಗಳಿಂದಲೂ ಮುಸ್ಲಿಮರು ರಕ್ತ ಸಂಬಂಧಗಳಲ್ಲೇ ಮದುವೆಯಾಗ್ತಿರೋದ್ರಿಂದ ಅವರ ದೇಹದಲ್ಲಿನ ಜೀನ್ಸ್ಗಳು ಏರುಪೇರಾಗಿ ಹುಟ್ಟುವಂತ ಮಕ್ಕಳ ಆರೋಗ್ಯದಲ್ಲಿ ತೊಂದರೆಗಳು ಸೃಷ್ಟಿಯಾಗುವಂತ ಸಾಧ್ಯತೆ ಹೆಚ್ಚಾಗ್ತಿದೆ. ಈಗ ಇನ್ನೂ ಮುಖ್ಯವಾಗಿರುವಂತ ವಿಷಯವೇನೆಂದ್ರೆ ಮುಸ್ಲಿಮರು ತಮ್ಮ ಗುಪ್ತಾಂಗಕ್ಕೆ ಯಾಕೆ ಮುಂಜಿಯನ್ನ ಮಾಡಿಸಿಕೊಳ್ತಾರೆ ಅಥವಾ ಅವರ ಜನನಾಂಗದ ಮುಂದಿನ ಭಾಗದ ಚರ್ಮವನ್ನ ಯಾಕೆ ಕತ್ತರಿಸಲಾಗುತ್ತೆ ಅಂತ ನೋಡೋದಾದ್ರೆ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿಯು ಕಡ್ಡಾಯವಾಗಿ ಮುಂಜಿಯನ್ನ ಮಾಡಿಸಲೇಬೇಕು ಅಂತ ನಿಯಮವೇನಿಲ್ಲ. ಆದ್ರೆ ಮುಂಜಿಯನ್ನ ಮಾಡಿಸುವುದು ತುಂಬಾ ಉತ್ತಮ ಅನ್ನೋದು ಅವರ ನಂಬಿಕೆಯಾಗಿದೆ. ಯಾಕಂದ್ರೆ ಪುರುಷರು ಮೂತ್ರ ವಿಸರ್ಜನೆ ಮಾಡಿದ ನಂತರ ಕೆಲವೊಂದಷ್ಟು ಮೂತ್ರದ ಹನಿಗಳು ಪುರುಷರ ಜನನಾಂಗದ ಚರ್ಮದ ಒಳಗಡೆ ಹಾಗೆ ಉಳಿದು ಬಿಡುತ್ತೆ. ಇದರಿಂದ ಆ ಭಾಗದಲ್ಲಿ ಬ್ಯಾಕ್ಟೀರಿಯಾಗಳು ಸೃಷ್ಟಿಯಾಗುತ್ತವೆ. ನಂತರ ಅದು ಬೇರೆ ರೀತಿಯ ಕಾಯಿಲೆಗಳು ಬರೋದಕ್ಕೆ ಕಾರಣವಾಗುತ್ತೆ. ಕೆಲವೊಮ್ಮೆ ಪುರುಷರು ಅವರ ಜನನಾಂಗವನ್ನ ಸ್ವಚ್ಛವಾಗಿ ಇರಿಸಿಕೊಳ್ಳದೇ ಹೋದ್ರೆ ಆ ಭಾಗಕ್ಕೆ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ಇದೇ ಕಾರಣದಿಂದ ಇಸ್ಲಾಂ ಧರ್ಮದಲ್ಲಿ ಒಂದು ಗಂಡು ಮಗುವಿಗೆ 7 ವರ್ಷ ವಯಸ್ಸಾಗುತ್ತಿದ್ದಂತೆ ಮುಂಜಿಯನ್ನ ಮಾಡಿಸಲಾಗುತ್ತೆ. ಇನ್ನೂ ಕೆಲವೊಂದಷ್ಟು ಜನ ಮುಸ್ಲಿಮರು ಮಗು ಹುಟ್ಟಿದ ಕೇವಲ 7 ದಿನಗಳ ನಂತರ ಆ ಮಗುವಿಗೆ ಮುಂಜಿಯನ್ನ ಮಾಡಿಸ್ತಾರೆ. ಆದ್ರೆ ಪುರುಷರ ಜನನಾಂಗದ ಮೇಲ್ಭಾಗದ ಚರ್ಮವನ್ನ ಕತ್ತರಿಸಿ ಹಾಕುವುದರಿಂದ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಉಂಟಾಗುತ್ತವೆ. ಇನ್ನ ಕೊನೆಯದಾಗಿ ಮುಸ್ಲಿಂ ಮಹಿಳೆಯರು ಹಿಜಾಬ್ ಅನ್ನ ಧರಿಸೋದ್ರ ಹಿಂದೆ ಇರೋ ನಿಜವಾದ ಕಾರಣ ಏನು ಅಂತ ನೋಡೋದಾದ್ರೆ ಮುಸ್ಲಿಂ ಮಹಿಳೆಯರು ತಮ್ಮ ಬಟ್ಟೆಯ ಮೇಲೆ ಧರಿಸುವಂತ ಕಪ್ಪು ವಸ್ತ್ರವನ್ನ ಬುರ್ಕಾ ಅಥವಾ ಹಿಜಾಬ್ ಅಂತ ಕರೆಯಲಾಗುತ್ತೆ. ಮುಸ್ಲಿಂ ಮಹಿಳೆ ಪರಪುರುಷರ ಕೆಟ್ಟ ದೃಷ್ಟಿಯಿಂದ ತನ್ನನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೆ ಬುರ್ಕಾವನ್ನ ಅಥವಾ ಹಿಜಾಬ್ ಅನ್ನ ಧರಿಸಬೇಕು ಅಂತ ಇಸ್ಲಾಂನ ಪ್ರವಾದಿಗಳು ಸೂಚಿಸಿದ್ದರಿಂದ ಮುಸ್ಲಿಂ ಮಹಿಳೆಯರು ಬುರ್ಕಾವನ್ನ ಧರಿಸ್ತಾರೆ. ಇದನ್ನ ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ಹುಡುಕಾಡಿ ನಿಮಗೆ ತಿಳಿಸೋಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ನನ್ನ ಮಾತಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಎನಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್.